ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ರು ನನಗೆ ಬೇರೆ ಕಾರ್ಯಕ್ರಮಗಳು ಇದ್ದರಿಂದ ನೀವೇ ಹೋಗಿ ಬನ್ನಿ ಅಂತೇಳಿ ನಾನೇ ಹೇಳಿದ್ದೀನಿ ಅವ್ರಿಗೆ. ಸರಿ, ಮೈಸೂರಿನ ಸರ್, ಈಗ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮೈಸೂರಿನ JDS ಉಳಿಸ್ಕೊಳ್ತಾ ಅಥವಾ BJP ಬಿಟ್ಕೊಡ್ತಾ JDS ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ? ಮೈಸೂರು ಕ್ಷೇತ್ರದ ಏನಾಗುತ್ತೆ ಅಂತ ಇರಪ್ಪ ಸುಂದರ ಸತ್ಯ ಸರ್, ಒಬ್ರು ಕೇಳಿ ಸರ್, ಲೋಕಸಭಾ ಮೈಸೂರು ಲೋಕಸಭಾ ಕ್ಷೇತ್ರ BJP ಬಿಟ್ಕೊಡ್ತೀರಾ JDS ಉಳಿಸ್ಕೊಳ್ತೀರಾ? ವೆರಿ ಪರ್ಟಿಕ್ಯುಲರ್, ನಾವು ಇದೇ ಬೇಕು ಅಂತ ಕೇಳಿಲ್ಲ. ನಮ್ಮಲ್ಲಿ ಶಕ್ತಿ ಇದೆ, ಹಾಸನದಲ್ಲಿ ಶಕ್ತಿ ಇದೆ, ಮಂಡ್ಯದಲ್ಲಿ ಶಕ್ತಿ ಇದೆ, ಮೈಸೂರಲ್ಲಿ ಶಕ್ತಿ ಇದೆ, ತುಮಕೂರಲ್ಲಿ ಶಕ್ತಿ ಇದೆ, ಕೋಲಾರದಲ್ಲಿ ಶಕ್ತಿ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಕ್ತಿ ಇದೆ, ಬಿಜಾಪುರದಲ್ಲಿ ಶಕ್ತಿ ಇದೆ, ರಾಯಚೂರಲ್ಲಿ ಶಕ್ತಿ ಇದೆ. ಎಲ್ಲಿ ಶಕ್ತಿ ನಮ್ಮ ಜಾಸ್ತಿ ಇದೆ ಅಲ್ಲಿ ಕೊಡ್ತಕ್ಕಂಥ ನೀತಿ. ಈ ಆಧುನಿಕ ಯುಗದಲ್ಲಿ 2024 ಇಸವಿಯಲ್ಲಿ 21ನೇ ಶತಮಾನದಲ್ಲಿ ಈ ದೇಶವನ್ನು ಕಾಯ್ತಕ್ಕಂಥ, ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ, ಈ ದೇಶದ ಏಕತೆ ಅಖಂಡತೆ, ಈ ದೇಶದ ರಕ್ಷಣೆಯನ್ನು, ಈ ದೇಶದ ಅಭಿವೃದ್ಧಿ ಪತ್ರ ಕೊಂಡೊಯ್ತಕ್ಕಂಥ ಏಕೈಕ ವ್ಯಕ್ತಿ, ದೇಶದ ವ್ಯಕ್ತಿ ನರೇಂದ್ರ ಮೋದಿ ಒಬ್ಬರೇ. ಆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡ್ತಕ್ಕಂಥದ್ದು ಒಂದು ಗುರಿ ಬಿಟ್ಟರೆ ಇಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದ್ದಾವೆ, ನಮ್ಮ ಭಾರತ ದೇಶ ಎಷ್ಟು ಕೆಳಗಡೆ ಇತ್ತು, ನರೇಂದ್ರ ಮೋದಿಯವರು ಎಷ್ಟೆತ್ತರ ಕೊಂಡೊಯ್ದಿದ್ದಾರೆ, ಇವತ್ತೇನು ಅಯೋಧ್ಯೆಯಲ್ಲಿ 550 ವರ್ಷಗಳಲ್ಲಾಗದೇ ಇರ್ತಕ್ಕಂಥ ಒಂದು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅದನ್ನು ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಕಾರಣಗಳಿಂದ ಜನತಾದಳ ಪಕ್ಷ ನಾವು ತೀರ್ಮಾನ ಮಾಡಿದ್ದೀವಿ, ನಮ್ಗೆ 1 ಸೀಟೋ 2 ಸೀಟೋ 3 ಸೀಟೋ 4 ಸೀಟೋ ಪ್ರಶ್ನೆ ಇಲ್ಲ. ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು, ಸಣ್ಣ ಪುಟ್ಟ ಏನೇ ಇರಲಿ ಅದ್ಯಾವುದು ಲೆಕ್ಕಿಸ್ದೆ ಒಂದೇ ಗುರಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು. ನೀವು ಎಷ್ಟು ಸೀಟಿಗೆ ಹಂಚಿಗೆ ಬೇಡಿಕೆ ಇಟ್ಟಿದ್ದೀರಂತ ಎಷ್ಟು ಸೀಟ್ಗಳು ಸರ್, ಈಗ ಹಿಂದುತ್ವನೇ ಒಂದು ನಿಮಿಷ ಎಷ್ಟು ಸೀಟಿಗೆ ಬೇಡಿಕೆ? ನಮಗೆ 5 ಸೀಟು ಕೊಡ್ತಾರೆ, ನಾವು 3 ಸೀಟ್ ನಿಲ್ಲಿಸ್ಬೇಕಾ, 4 ನಿಲ್ಲಿಸ್ಬೇಕಾ, 5 ನಿಲ್ಲಿಸ್ಬೇಕಾ, ಇನ್ನೂ ಗೆಲ್ತೀವಿ ಅಂತ ಹೇಳಿದ್ರೆ ಇನ್ನೂ 1 ಸೀಟ್ ಕೊಡ್ತಾರೆ. ಅದರಲ್ಲಿ ಏನು ಅವರು ನಿಮ್ಗೆ ಇಷ್ಟೇ ಸಾಕು ಅಂತ ಏನು ಹೇಳ್ತಾ ಇಲ್ಲ, ಫ್ರೀಡಮ್ ಇದೆ, ಗೆಲ್ಲಬೇಕು. BJP ಅಭ್ಯರ್ಥಿಗಳು ದಳದ ಸಪೋರ್ಟಿಂದ ಬೆಂಬಲದಿಂದ ಗೆಲ್ಲಬೇಕು, ದಳದವರು BJP ಬೆಂಬಲ ತಗೊಂಡು ಗೆಲ್ಲಬೇಕು. ನಾವಿಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಗುರಿ ಒಂದೇ, ನರೇಂದ್ರ ಮೋದಿಯವರನ್ನು 2024 ಭಾರತ ದೇಶದ 3ನೇ ಬಾರಿಗೆ ಪ್ರಧಾನಿ ಮಾಡ್ತಕ್ಕಂಥದ್ದು ಏಕೈಕ